ಡ್ರಗ್ಸ್ ಕೇಸ್ ಅಲ್ಲಿ ನಟಿ ರಾಗಿಣಿ ತಗಲಾ ಕೊಡ್ತಾರ ಸೊ ನಟಿ ರಾಗಿಣಿ ದ್ವಿವೇದಿ ಅರೆಸ್ಟ್ ಆಗ್ತಾರ ಹಾಗಿದ್ದಾಗ ವಿಚಾರಣೆ ಅಂತೂ ನಡೀತಾ ಇದೆ ಈಗ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಪ್ತ ರವಿಶಂಕರ್ ಬಂಧಿಸಿದಂತೆ ಸಿಸಿಬಿ ಅರೆಸ್ಟ್ ಏನಾದ್ರೂ ಮಾಡುತ್ತಾ ಹಾಗಿದ್ದಾಗ ಮೊದಲು ವಿಚಾರಣೆಗೆ ಕರೆದೊಯ್ದ ಸಿಸಿಬಿ ಆಮೇಲೆ ಅರೆಸ್ಟ್ ಮಾಡುತ್ತಾ ರವಿಶಂಕರ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದು ಮೊದಲು ವಿಚಾರಣೆಗೆ ಕರೆದು ಅದಾದ ನಂತರ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ರು ಈಗ ಡ್ರಗ್ಸ್ ಕೇಸ್ ನಲ್ಲಿ ನಟಿ ರಾಗಿಣಿ ಏನಾದ್ರು ತಗಲಾಕೊಳ್ತಾರ ರವಿಶಂಕರ್ ರೀತಿಯಲ್ಲೇನೆ ನಟಿ ರಾಗಿಣಿಯನ್ನ ಕೂಡ ವಿಚಾರಣೆಗೆ ಕರೆದು ಈಗ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡ್ಕೊಳ್ತಾರ ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ ಈಗ ಸಹಜವಾಗಿ ನಡೀತಾ ಇರುವಂತದ್ದು ಕಾರಣ ಅವರ ಆಪ್ತ ರವಿಶಂಕರ್ನ ವಿಚಾರಣೆಗೆ ಕರೆದು ಅದಾದ ನಂತರ ಹೆಚ್ಚಿನ ವಿಚಾರಣೆಗೆ ಬೇಕು ಅಂತ ಕಸ್ಟಡಿಗೆ ತೆಗೆದುಕೊಂಡಿದ್ರು ಅದೇ ರೀತಿಯಾಗಿ ಈಗ ನಟಿ ರಾಗಿಣಿ ಮನೆಯ ಮೇಲೆ ರೇಡ್ ಆದ ನಂತರ ಅವರನ್ನ ಮನೆಯಿಂದ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನೂ ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಡ್ತಾರಾ ಯಾವ್ದನ್ನ ಕೊಡ್ತಾರೆ ನ್ಯಾಯಾಂಗ ಬಂಧನ ಅಥವಾ ಕಸ್ಟಡಿಗ ಯಾವುದಾಗತ್ತೆ ಇವೆಲ್ಲವೂ ಕೂಡ ಈಗ ನೋಡಬೇಕು ವಿಚಾರಣೆಗೆ ಒಳಪಡಿಸಬೇಕಾಗಿದೆ ಸೊ ಹಾಗಾಗಿ ವಿಚಾರಣೆ ಆಗ್ತಾ ಇದೆ ಈಗ ಆ ಸಿ ಬಿ ಕಚೇರಿಯ ತನಿಖಾ ಕೊಠಡಿಯಲ್ಲಿ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಒನ್ ಟು ಒನ್ ವಿಚಾರಣೆ ಆಗ್ತಾ ಇದೆ ಕಾರಣ ಯಾರಿಗೆ ಪ್ರಶ್ನೆಯನ್ನ ಕೇಳಿದ್ರು ರವಿಶಂಕರ್ಗೆ ಆ ಪ್ರಶ್ನೆಗಳನ್ನ ಈಗ ರಾಗಿಣಿ ಮುಂದೆನು ಇಡ್ತಾ ಇದ್ದಾರೆ ಆ ಪ್ರಶ್ನೆಗಳಿಗೆ ರಾಗಿಣಿ ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡಬೇಕು ಕಾರಣ ರವಿಶಂಕರ್ ಕೇಳಿರುವಂತಹ ಪ್ರಶ್ನೆಗಳು ರಾಗಿಣಿ ಅವ್ರಿಗೆ ಗೊತ್ತಿರಲ್ಲ ಅವ್ರೇನು ಉತ್ತರ ಕೊಟ್ಟಿದ್ದಾರೆ ಇವ್ರಿಗೆ ಗೊತ್ತಿರಲ್ಲ ಸೊ ಅದೇ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಎರಡಕ್ಕೂ ಕೂಡ ತಾಳೆ ಆದ್ರೆ ಓಕೆ ತಾಳೆ ಆಗದೆ ಇದ್ದಾಗ ಇಬ್ಬರನ್ನು ಕೂಡ ಎದುರ ಬದುರ ಕೂರಿಸ್ಕೊಂಡ್ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಯಾಕೆ ಇಬ್ಬರಲ್ಲಿ ಗೊಂದಲಗಳು ಯಾಕೆ ಇಬ್ಬರು ಕೂಡ ಬೇರೆ ಬೇರೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅನ್ನೋ ವಿಚಾರವನ್ನ ಇಡ್ತಾರೆ ಹಾಗಾಗಿ ಈಗ ರವಿಶಂಕರ್ ಈಗ ಪೊಲೀಸ್ ಅವರ ವಶದಲ್ಲೇ ಇದ್ದಾರೆ ಸೊ ಹೀಗಿರ್ಬೇಕಾದ್ರೆ ರಾಗಿಣಿ ಅವರನ್ನು ಕೂಡ ಏನಾದ್ರೂ ವಶಕ್ಕೆ ಪಡ್ಕೊಳ್ತಾರ ವಿಚಾರಣೆಗಂತೂ ಕರ್ಕೊಂಡು ಬಂದಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ವಿಚಾರಣೆಯನ್ನ ಮುಗದ ನಂತರ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರ ಏನ್ ಮಾಡ್ತಾರೆ ಇವೆಲ್ಲವೂ ಕೂಡ ಈಗ ಪ್ರಶ್ನೆಗಳಾಗಿದೆ ಸೊ ಸಂಜೆಯ ವೇಳೆಗೆ ಎಲ್ಲವೂ ಕೂಡ ಬಹಿರಂಗ ಆಗತ್ತೆ ಅವರು ಪೊಲೀಸರ ಕಸ್ಟಡಿಯಲ್ಲೇ ಇರ್ತಾರಾ ಇಲ್ಲ ಬಿಡ್ತಾರಾ ಆಚೆಗೆ ವಿಚಾರಣೆ ಮಾಡಿ ಅಂತ